ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರದೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ತುಂಬಾನೇ ಸುಲಭವಾಗಿ ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿನ ಹೇಗೆ ಮಾಡುದು ಅಂತ ನೋಡ್ಕೊಳ್ಳೋಣ. ಅತ್ಯಂತ ರುಚಿಕರವಾದ ರೆಸಿಪಿ ಅಂತ ಹೇಳ್ಬೋದು. 3 ವರ್ಷಗಳ ಹಿಂದೆ ಈ ರೆಸಿಪಿನ ಮಾಡಿ ಹಾಕಿದ್ದೆ. ತುಂಬಾ ಸಬ್ಸ್ಕ್ರೈಬರ್ಸ್ ಅದೇ ವಿಡಿಯೋಲಿ ಇನ್ನೊಮ್ಮೆ ಈ ವಿಡಿಯೋನ ಮಾಡಿ ತೋರಿಸಿ ಅಂತ ಹೇಳಿದ್ದಕ್ಕಾಗಿ ಮತ್ತೊಮ್ಮೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ಈ ರೆಸಿಪಿಗಾಗಿ ಈ ರೀತಿಯಾದ ಪುಟ್ಟು ಪುಟ್ಟು ಮಾವಿನ ಹಣ್ಣುಗಳೇ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನೇ ಬಳಸಿ ಮಾಡಿದರೆ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಮಾವಿನ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ. ಆಮೇಲೆ ಅದರ ತೊಟ್ಟನ್ನ ತೆಗೆದು ಈ ರೀತಿ ಅದನ್ನ ಹಿಂಡ್ಕೊಳ್ತಾ ಹೋಗಿ. ಬೆಂಗಳೂರಲ್ಲಿ ಇರೋದಾದ್ರೆ ಇವಾಗ ತರಕಾರಿ ಅಂಗಡಿಗಳಲ್ಲಿ ಇದು ನಿಮ್ಗೆ ಸಿಗ್ತಾ ಇದೆ, ಇಲ್ಲಾಂದ್ರೆ ಮಂಗಳೂರು ಸ್ಟೋರ್ಸ್ ಅಲ್ಲಿ ಖಂಡಿತ ಇದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇನ್ನು ಯಾರಿಗೆಲ್ಲ ಈ ರೀತಿ ಚಿಕ್ಕ ಪುಟ್ಟ ಮಾವಿನ ಹಣ್ಣು ಸಿಗೋದಿಲ್ವೋ ಅವರು ದೊಡ್ಡ ಮಾವಿನ ಹಣ್ಣನ್ನ ಬಳಸಿ ಸಹ ಈ ರೆಸಿಪಿನ ಮಾಡಬಹುದು. ಆ ರೆಸಿಪಿನೂ ನಾನು ಮಾವಿನ ಹಣ್ಣಿನ ಸಾಸಿವೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬಹುದು. ಈ ರೆಸಿಪಿ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಗೊರಟನ್ನು ಸಹ ಹಾಕ್ತೀವಿ. ಅದೇನೆ ಈ ರೆಸಿಪಿಗೆ ತುಂಬಾನೇ ರುಚಿ ಕೊಡುವಂತ ಪದಾರ್ಥ. ನೋಡಿ, ಸುಮಾರಾಗಿ ನಾನಿಲ್ಲಿ ಒಂದು 5-6 ಪುಟ್ಟು ಪುಟ್ಟು ಮಾವಿನ ಹಣ್ಣುಗಳನ್ನ ಈ ರೀತಿಯಾಗಿ ಹಿಂಡಿಟ್ಕೊಂಡಿದ್ದೀನಿ. ಇಲ್ಲಿ ನಾವು 2 ಪದಾರ್ಥಗಳನ್ನ ಬಳಸಿ ಮಸಾಲೆನ ಮಾಡ್ಕೋತೀವಿ. ಒಂದು ಒರಳುಕಲ್ಲಲ್ಲಿ 1/4 ಚಮಚದಷ್ಟು ಹುರಿದಿಟ್ಕೊಂಡಿರುವಂತ ಮೆಂತೆ, ಹಾಗೆ ಇಂಗನ್ನ ಸೇರಿಸಿ ಇವನ್ನ ಚೆನ್ನಾಗಿ ಪುಡಿ ಆಗೋವರೆಗೂ ಕುಟ್ಕೊಳ್ಳಿ. ಮೆಂತೆ ಸ್ವಲ್ಪ ಕೆಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳಿ, ಅಂದ್ರೆ ಇದ್ರ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡ್ರೆ ಆಯ್ತು. ಮಾವಿನ ಹಣ್ಣಿನ ಸಾಸಿವೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪಾತ್ರೆಯಲ್ಲಿ ಸುಮಾರಾಗಿ 1/2 ದೊಡ್ಡ ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ಇದು ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಯಾರಿಗೆ ಬಾಯಿಗೆ ಬಂದ್ರೆ ಹಿಡಿಸಲ್ವೋ ಅವರು ಕಡಿಮೆ ಸಾಸಿವೆ ಸಹ ಹಾಕ್ಬೋದು. ಸಾಸಿವೆ ಪೂರ್ತಿ ಚಟಗೊಟ್ಟಬೇಕು, ಆಮೇಲೆ ಮುಂದಿನ ಪದಾರ್ಥನ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಚುಟ್ಕಿ ಇಂಗು ಹಾಗೆ ಅರ್ಶನದ ಪುಡಿನ ಹಾಕೊಳ್ತಾ ಇದ್ದೀನಿ. 2 ಮುರಿದಿಟ್ಕೊಂಡಿರುವಂತ ಕೆಂಪು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-3 ಹಸಿರು ಮೆಣಸಿನಕಾಯಿನ ಈ ರೀತಿ ಕತ್ತರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಈಗ ಚೆನ್ನಾಗಿ ಸೇರಿಸ್ಕೊಳ್ಳಿ. ಮುಂಚೆ ಹಿಂಡಿಟ್ಕೊಂಡಿರುವಂತ ಮಾವಿನ ಹಣ್ಣನ್ನ ಸಹ ಇಲ್ಲಿ ಗೊರಟು ಸಮೇತ ಸೇರಿಸಿ ಅದೇ ಪಾತ್ರೆಗೆ 1 ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸಿ. ಸ್ವಲ್ಪ ಜಾಸ್ತಿ ತಿಳುಬೇಕಂದ್ರೆ ನೀವು ನೀರು ಜಾಸ್ತಿ ಹಾಕೊಳ್ಬಹುದು. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಈಗ ಇದನ್ನ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಮಾವಿನ ಹಣ್ಣು ತುಂಬಾನೇ ಹುಳಿ ಇತ್ತು ಅಂತಂದ್ರೆ ನೀವು ಆಗ ಬೆಲ್ಲ ಕೂಡ ಸೇರಿಸಬಹುದು. ಇಲ್ಲಿ 1 ಚಿಟಿಕೆ ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ಮುಂಚೆ ಕುಟ್ಟಿಟ್ಕೊಂಡಿರುವಂತ ಇಂಗು ಮೆಂತೆ ಪುಡಿನ ಸಹ ಹಾಕೊಂಡು ಇಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. 1-2 ಕುದಿ ಬಂದ್ರೆ ಸಾಕು, ನಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಡಿ. ಅದ್ಭುತ ರುಚಿ ಕೊಡುವಂತ ರೆಸಿಪಿ ಇದು. ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿತ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋರು ಇವತ್ತೇ ಈ ರೆಸಿಪಿನ ಟ್ರೈ ಮಾಡ್ಕೊಂಡು ತಿನ್ನಿ, ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಎದ್ರ ಜೊತೆ ತಿನ್ನೋದಪ್ಪ ಅಂತಂದ್ರೆ ಅನ್ನದ ಜೊತೆ ತಿನ್ಬಹುದು, ಪೂರಿ ಜೊತೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ರೆಸಿಪಿ ಇಷ್ಟ ಆಯ್ತಾ? ಹಾಗಿದ್ರೆ ದಯವಿಟ್ಟು ನಮ್ಮ ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.